ಪುಣೆ ಮೂಲದ ವಾಹನ ತಯಾರಿಕಾ ಕಂಪನಿಯಾದ ಬಜಾಜ್ ಆಟೋ ತನ್ನ ಹೊಸ ಬಜಾಜ್ ಪಲ್ಸರ್ 150 ಬೈಕ್ ಅನ್ನು BS6 ಇಂಜಿನ್ನಲ್ಲಿ ಬಿಡುಗಡೆಗೊಳಿಸಿದೆ. ಈ ಹೊಸ ಬೈಕಿನ ಬೆಲೆಯು ದೆಹಲಿಯ ಎಕ್ಸ್ಶೋರೂಮ್ ದರದಂತೆ 94,956 ರೂಪಾಯಿಗಳಾಗಿದೆ. ಈ ಬೈಕನ್ನು ಪಲ್ಸರ್ 150 ಹಾಗೂ ಪಲ್ಸರ್ 150 ಟ್ವಿನ್ ಡಿಸ್ಕ್ ಎಂಬ ಎರಡು ಮಾದರಿಗಳಲ್ಲಿ ಮಾರಾಟ ಮಾಡಲಾಗುವುದು. ಬಜಾಜ್ ಆಟೋ ಮೋಟಾರ್ ಸೈಕಲ್ಸ್ ವಿಭಾಗದ ಅಧ್ಯಕ್ಷರಾದ ಸಾರಂಗ್ ಕಾನಡೆಯವರು ಈ ಬಗ್ಗೆ ಮಾತನಾಡಿದ್ದಾರೆ. ಈ ಬೈಕಿನ ಬಿಡುಗಡೆಯೊಂದಿಗೆ ನಮ್ಮ ಸರಣಿಯಲ್ಲಿರುವ ವಾಹನಗಳನ್ನು BS6 ಇಂಜಿನ್ನೊಂದಿಗೆ ಅಪ್ಗ್ರೇಡ್ ಮಾಡುವುದು ಮುಂದುವರೆದಿದೆ. BS6 ಇಂಜಿನ್ನಲ್ಲಿ ಬಿಡುಗಡೆಯಾಗಿರುವ ಪಲ್ಸರ್ 150 ತನ್ನ ಅದ್ಭುತ ಪರ್ಫಾರ್ಮೆನ್ಸ್ ಅನ್ನು ಮುಂದುವರೆಸಲಿದೆ ಎಂದು ಅವರು ಹೇಳಿದ್ದಾರೆ. ಹೊಸ ಬಜಾಜ್ ಪಲ್ಸರ್ 150 ಬೈಕ್ ಹೊಸ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಅನ್ನು ಹೊಂದಿದೆ. ಇದನ್ನು ಬಜಾಜ್ ಕಂಪನಿಯೇ ಸ್ವತಃ ಅಭಿವೃದ್ಧಿಪಡಿಸಿದೆ. ಈ ಹೊಸ ಟೆಕ್ನಾಲಜಿ ತಡೆರಹಿತ ಪವರ್ ಡೆಲಿವರಿ ಹಾಗೂ ಹೆಚ್ಚಿನ ಪ್ರಮಾಣದ ಫ್ಯೂಯಲ್ ಎಫಿಷಿಯನ್ಸಿ ನೀಡಲಿದೆ. ಈ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಅನ್ನು ಸುಲಭವಾಗಿ ಮೇಂಟೈನ್ ಮಾಡಬಹುದೆಂದು ಬಜಾಜ್ ಕಂಪನಿಯು ಹೇಳಿದೆ. ಕಾರ್ಬೋರೇಟರ್ಗಳಿಂದ FI ಸಿಸ್ಟಮ್ಗೆ ಸುಲಭವಾಗಿ ಬದಲಿಸಬಹುದೆಂದು ಹೇಳಲಾಗಿದೆ. ಹೊಸ ಪಲ್ಸರ್ 150 ಬೈಕಿನಲ್ಲಿ 149.5 ಸಿಸಿಯ ಸಿಂಗಲ್ ಸಿಲಿಂಡರ್ನ BS6 ಫೋರ್ ಸ್ಟ್ರೋಕ್ SOHC DTSI ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 13 BHP ಪವರ್ ಹಾಗೂ 13.25 NM ಟಾರ್ಕ್ ಉತ್ಪಾದಿಸುತ್ತದೆ. ಈ ಇಂಜಿನ್ನಲ್ಲಿ 5 ಸ್ಪೀಡಿನ ಗೇರ್ ಬಾಕ್ಸ್ ಅಳವಡಿಸಲಾಗಿದೆ. ಸಸ್ಪೆನ್ಷನ್ಗಾಗಿ ಈ ಬೈಕಿನ ಮುಂಭಾಗದಲ್ಲಿ 31 mm ಟೆಲಿಸ್ಕೋಪಿಕ್ ಫೋರ್ಕ್ ಹಾಗೂ ಹಿಂಭಾಗದಲ್ಲಿ ಟ್ವಿನ್ ಗ್ಯಾಸ್ ಫೀಲ್ಡ್ ಶಾಕ್ ಅಬ್ಸರ್ವರ್ಗಳನ್ನು ಅಳವಡಿಸಲಾಗಿದೆ. ಮುಂಭಾಗದಲ್ಲಿ 260 mm ಡಿಸ್ಕ್ ಹಾಗೂ ಹಿಂಭಾಗದಲ್ಲಿ 130 mm ಡಿಸ್ಕ್ ಬ್ರೇಕ್ಗಳನ್ನು ನೀಡಲಾಗಿದೆ. ಹೊಸ ಬೈಕಿನಲ್ಲಿ 15 ಲೀಟರಿನ ದೊಡ್ಡ ಗಾತ್ರದ ಫ್ಯೂಯಲ್ ಟ್ಯಾಂಕ್ ನೀಡಲಾಗಿದೆ. ಮುಂಭಾಗದಲ್ಲಿ 80x100R17 ಟ್ಯೂಬ್ಲೆಸ್ ಟೈರ್ ಹಾಗೂ ಹಿಂಭಾಗದಲ್ಲಿ 100x90R17 ಟ್ಯೂಬ್ಲೆಸ್ ಟೈರ್ಗಳನ್ನು ನೀಡಲಾಗಿದೆ. ಮತ್ತಷ್ಟು ಆಟೋಮೊಬೈಲ್ ಸಂಬಂಧಿತ ಸುದ್ದಿಗಳಿಗಾಗಿ ಡ್ರೈವ್ ಸ್ಪಾರ್ಕ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.